ಸ್ನೇಹಿತರೆ ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ದೇಶದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಪ್ರಕರಣ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ತನ್ನ ಬಂಧನ ಆಗೋ ಮುಂಚೆನೆ ಪ್ರಜ್ವಲ್ ರೇವಣ್ಣ ಯಾವುದೇ ಅನುಮತಿ ಇಲ್ಲದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಜರ್ಮನಿಗೆ ಪಲಾಯನ ಆಗಿದ್ದಾರೆ. ಸಾಮಾನ್ಯವಾಗಿ ಯಾರೇ ಸಂಸದರಾಗಲಿ ಶಾಸಕರಾಗಲಿ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಾಗ ರಾಜ್ಯಸಭೆ ಆಗಲಿ ಅಥವಾ ಲೋಕಸಭೆ ಆಗಲಿ ಅದರ ಮುಖ್ಯಸ್ಥರ ಅಂದರೆ ಸ್ಪೀಕರ್ ಅನುಮತಿ ಪಡಿಬೇಕು. ಅನುಮತಿ ಪಡೆಯದೆ ಯಾರೂ ಕೂಡ ವಿದೇಶ ಪ್ರಯಾಣ ಮಾಡೋ ಹಾಗಿಲ್ಲ. ಮುಖ್ಯಮಂತ್ರಿ ಆಗಿದ್ರೂ ಕೂಡ ಅವರು ಸ್ಪೀಕರ್ ಅನುಮತಿ ಪಡೆಯದೆ ವಿದೇಶಕ್ಕೆ ಹೋಗೋ ಹಾಗಿಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ವಿದೇಶಕ್ಕೆ ಹೋಗೋಕಿದ್ದಾಗ ಸರ್ಕಾರ ಅನುಮತಿ ನೀಡದೇ ಇರೋದು ನಿಮಗೆಲ್ಲ ತಿಳಿದಿರಬಹುದು. ಅನುಮತಿ ಸಿಗದ ಕಾರಣ ಮಮತಾ ಬ್ಯಾನರ್ಜಿ ವಿದೇಶಕ್ಕೆ ಹೋಗಲೇ ಇಲ್ಲ. ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಲ್ಲ ಎಂಪಿಗಳ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿಯೂ ಕೂಡ ಒಂದೆರಡು ಕ್ಯಾಟಗರಿ ಇರುತ್ತೆ. ಅದರಲ್ಲಿ ಒಂದು ರೆಡ್ ಪಾಸ್ಪೋರ್ಟ್, ಇದನ್ನು ಟಾಪ್ ಪಾಸ್ಪೋರ್ಟ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ವೈಟ್ ಪಾಸ್ಪೋರ್ಟ್ ಅನ್ನು ರೆಡ್ ಪಾಸ್ಪೋರ್ಟ್ಗಿಂತ ಕೊಂಚ ಕಡಿಮೆ ದರ್ಜೆಯ ಪಾಸ್ಪೋರ್ಟ್ ಆಗಿ ನೋಡಲಾಗುತ್ತೆ. ಅದೇನೇ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಸರ್ಕಾರದ ಅನುಮತಿ ಇಲ್ಲದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ದೇಶದಿಂದ ಹೊರಗೆ ಹೇಗೋದ್ರು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಲೋಕಸಭೆಯ ಸ್ಪೀಕರ್ಗೆ ಮಾಹಿತಿ ನೀಡಿದ್ರಾ, ಸರ್ಕಾರದಿಂದ ಅನುಮತಿ ಪಡೆದಿದ್ರಾ? ಅದಕ್ಕೆ ಉತ್ತರ ಸಿಂಪಲ್, ಇಲ್ಲ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸುವಾಗ ಯಾರ ಅನುಮತಿಯನ್ನು ಕೂಡ ಕೇಳಿಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗೋಕ್ಕೆ ಹೇಗೆ ಸಾಧ್ಯ ಅಂತ ವಿದೇಶಾಂಗ ಸಚಿವಾಲಯವನ್ನು ಪ್ರಶ್ನೆ ಮಾಡಲಾಗಿದೆ. ಆದರೆ ಪ್ರಜ್ವಲ್ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹೋಗೋಕ್ಕೆ ನಾವು ಅನುಮತಿ ನೀಡಿಲ್ಲ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಅಂದರೆ ಪ್ರಜ್ವಲ್ ರೇವಣ್ಣ ಅನುಮತಿ ಪಡೆಯದೆಯೇ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುವವರು ಇಮಿಗ್ರೇಷನ್ ಕೌಂಟರ್ನಲ್ಲಿ ತಮ್ಮ ಪಾಸ್ಪೋರ್ಟ್ ಅನ್ನು ನೀಡ್ತಿದ್ದಂಗೆ ಮೊದಲು ಅಲ್ಲಿನ ಸಿಬ್ಬಂದಿಗಳು ಕೇಳೋ ಪ್ರಶ್ನೆ ವಿದೇಶಾಂಗ ಸಚಿವಾಲಯದ ಅಥವಾ ಸಂಬಂಧಿಸಿದ ಮುಖ್ಯಸ್ಥರ ಅನುಮತಿ ಪತ್ರ ಎಲ್ಲಿದೆ ಅಂತ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುವವರು ವೈಯಕ್ತಿಕ ಕೆಲಸಕ್ಕಾಗಿ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದಾದ್ರೂ ಕೂಡ ಅವರಿಗೆ ಅನುಮತಿಯ ಅವಶ್ಯಕತೆ ಇದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ, ಅವರು ಕೂಡ ಅನುಮತಿ ಪಡೆದು ಹೋಗ್ತಾರೆ. ಸಂಸದ ರಾಘವ್ ಚಡ್ಡಾ ತಮ್ಮ ಕಣ್ಣಿನ ಸರ್ಜರಿಗಾಗಿ ವಿದೇಶಕ್ಕೆ ಹೋಗಿದ್ದಾರೆ, ಅವರು ಕೂಡ ಅನುಮತಿ ಪಡೆದು ಹೋಗಿದ್ದಾರೆ. ಅನುಮತಿ ಇಲ್ಲದೆ ಇವರು ಯಾರೂ ಕೂಡ ಹೋಗಿಲ್ಲ. ಹಾಗಿದ್ದಾಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ದು ಹೇಗೆ? ಅನುಮತಿ ಪತ್ರ ಇಲ್ಲದೆ ಇಮಿಗ್ರೇಷನ್ ಕೌಂಟರ್ನಲ್ಲಿ ಹೇಗೆ ವಿದೇಶಕ್ಕೆ ಹೋಗೋಕೆ ಬಿಟ್ಟರು? ಈಗ ಬರೋ ಪ್ರಶ್ನೆ ಇಮಿಗ್ರೇಷನ್ ಯಾರ ಅಡಿಯಲ್ಲಿದೆ, ಅದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು. ಅದಕ್ಕೆ ಉತ್ತರ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ IB. ಹಾಗಿದ್ರೆ ಈ ಇಂಟೆಲಿಜೆನ್ಸ್ ಬ್ಯೂರೋ ಯಾರ ಅಡಿಯಲ್ಲಿರುತ್ತೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಅದಕ್ಕುತ್ತರ ನಮ್ಮ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಬರುತ್ತೆ ಅನ್ನೋದು ಸ್ಪಷ್ಟ. ಹಾಗಿದ್ದಾಗ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗೋಕೆ ಯಾರು ಸಹಾಯ ಮಾಡಿದ್ದು? ನೀವೇ ಆಲೋಚಿಸಿ. ಯಾವುದೇ ಸಂಸದರು ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹೋಗೋದಾದರೆ ವೀಸಾ ಅಗತ್ಯವಿಲ್ಲ, ಆದರೆ ಅನುಮತಿ ಪತ್ರ ಬೇಕು. ಜೊತೆಗೆ ವಿದೇಶಾಂಗ ಸಚಿವಾಲಯ ವೀಸಾ ನೋಟ್ ಜಾರಿ ಮಾಡಬೇಕು. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ವೀಸಾ ನೋಟ್ ಜಾರಿ ಮಾಡಿಲ್ಲ. ಹಾಗೆ ಪ್ರಜ್ವಲ್ ರೇವಣ್ಣ ನಮ್ಮಿಂದ ಅನುಮತಿ ಪಡೆದಿಲ್ಲ ಅಂತ ವಿದೇಶಾಂಗ ಸಚಿವಾಲಯ ಕೂಡ ಹೇಳಿದೆ. ಜೊತೆಗೆ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಪ್ರಯಾಣ ಮಾಡಿದ್ದಾರೆ ಅಂತಲೂ ವಿದೇಶಾಂಗ ಸಚಿವಾಲಯ ಹೇಳುತ್ತೆ. ಅದು ಹೇಗೆ ಸಾಧ್ಯ? ಅನುಮತಿ ಪತ್ರ ಇಲ್ಲದೆ ವೀಸಾ ನೋಟ್ ಇಲ್ಲದೆ ಇಮಿಗ್ರೇಷನ್ ಕೌಂಟರ್ ನಿರ್ವಹಣೆ ಮಾಡೋ IB ಅವರು ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಹೋಗಲು ಬಿಟ್ಟಿದ್ದಾದರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಇರೋದು ಮೋದಿ ಸರ್ಕಾರದ ಬಳಿ ಮಾತ್ರ. ಯಾಕಂದ್ರೆ ಯಾವ ಸಂಸದರಿಗೂ ಮೋದಿ ಸರ್ಕಾರ ವಿದೇಶಾಂಗ ಸಚಿವಾಲಯದ ಅನುಮತಿ ಇಲ್ಲದೆ ದೇಶ ತೊರೆಯಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರೋದು ಸಂಪೂರ್ಣವಾಗಿ ಅಕ್ರಮ. ಈ ಹಿಂದೆ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮೋದಿ ಸರ್ಕಾರ ವಿದೇಶಕ್ಕೆ ಹೋಗೋಕೆ ಅನುಮತಿ ನೀಡಿಲ್ಲ. ಅನುಮತಿ ಇಲ್ಲದೆ ಇಬ್ಬರು ಕೂಡ ವಿದೇಶದಲ್ಲಿರೋ ಪ್ರೋಗ್ರಾಂ ಅಟೆಂಡ್ ಮಾಡೋಕ್ಕೂ ಸಾಧ್ಯವಾಗಲಿಲ್ಲ. ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ನಿಂದ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಆದರೆ ಏರ್ಪೋರ್ಟ್ನ ನಿರ್ವಹಣೆ ಮಾಡೋದು ನಿಮ್ಮದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ ಅಂತ ನಾವು ಅಮಿತ್ ಶಾ ಅವರಿಗೆ ನೆನಪಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹೋಗಿರೋದಾದರೆ ಒಂದ ಮೋದಿ ಸರ್ಕಾರ ಅನುಮತಿ ನೀಡಿರಲೇಬೇಕು. ಸರ್ಕಾರ ಅನುಮತಿ ನೀಡಿಲ್ಲ ಅಂತಂದರೆ ಇಮಿಗ್ರೇಷನ್ ಕೌಂಟರ್ನ ಅಧಿಕಾರಿ ಮೇಲೆ ಅನುಮಾನ ಬರೋದಂತೂ ಸ್ಪಷ್ಟ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಈ ದಿನ .com. ಇದು ಸತ್ಯನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.